ಅವರು ಚಿಕ್ಕಮಗಳೂರಿನ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಅವರು ಮೂರು ಜನ ಬಂದಿರ್ತಾರೆ ಬಿ ಎಂ ಶ್ರೀ ವೆಂಕಣ್ಣಯ್ಯನವರು ಕುವೆಂಪು ಸೊ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದು ಈ ಕುವೆಂಪು ಮನೆಯಲ್ಲಿ ಒಂದು ಎರಡು ದಿನ ಉಳಿಸ್ಕೊಂಡು ಆಗ ಅವರು ಕೊರೆದಿರೋದು ಓ ಚಿರತೆಗಳಿದ್ದಾವೆ ಕಾಡ್ಕೋಣ ಇದ್ದಾವೆ ಈ ಕುವೆಂಪು ಅವರು ಮಲಗಳ ಮದುಮಗಳು ಕಾನೂರು ಹೆಗ್ಗಡೆ ಕರೀತಾರಲ್ಲ ಹೌದು ಆ ಪರಿಸರ ಇದು ಅದನ್ನೇ 100% ಅದೇ ಈ ಮಂಜಿರೋದ್ರಿಂದ ಬೆಟ್ಟಗಳು ಕಾಣೋದಿಲ್ಲ ಇಲ್ಲ ಅಂದ್ರೆ ನಿಮಗೆ ಈ ಸಮುದ್ರದ ಅಲೆ ತರ ಲೇಯರ್ ಬೈ ಲೇಯರ್ ಕಾಣಿಸ್ತದೆ ತುಂಬಾ ದೂರ ಕಾಣಿಸ್ತದೆ ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯ ಅವತಾರ ಕವಿಶೈಲದ ಧ್ಯಾನಪೀಠ ಅವರು ಅಲ್ಲಿ ಕೂರ್ತಾ ಇದ್ರು ಇಲ್ಲ ಬೋರ್ಡ್ ಅದರ ಮೇಲ್ಗಡೆ ಅಲ್ಲಿ ಅವಾಗರೂ ಹೆಚ್ಚಿನ ಸಮಯ ಅಲ್ಲಿ ಧ್ಯಾನಸ್ಥರಾಗಿ ಕೂರ್ತಾ ಇದ್ರಂತೆ ಕೆಲವು ಸಮಯ ಬೆಳಿಗ್ಗೆ ಬರ್ತಿದ್ರಂತೆ ಕೆಲವು ಸಮಯ ಸಂಜೆ ಹೊತ್ತು ಬರೋರು ಕೈ ಮುಗಿದು ವಿನಂತಿಸುತ್ತೇವೆ ದಯವಿಟ್ಟು ಈ ಕಲ್ಲು ಬಂಡೆಯ ಮೇಲೆ ಬರೆಯುವುದು ಅಥವಾ ಕೊರೆಯುವುದನ್ನು ಮಾಡಬೇಡಿ ಕನ್ನಡದ ಹಿರಿಯ ಕವಿಗಳ ಹಸ್ತಾಕ್ಷರ ಇರುವುದನ್ನು ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಓ ಸರ್ ಅದೆಲ್ಲ ಅವರು ಒರಿಜಿನಲ್ ಹೌದು ಇದು 1936ರಲ್ಲಿ ಕುವೆಂಪುನೇ ಬಿ ಎಂ ಶ್ರೀ ಮತ್ತು ಟಿ ಎಸ್ ವೆಂಕಣ್ಣಯ್ಯನವ್ರನ್ನ ಕರ್ಕೊಂಡು ಬರ್ತಾರೆ ಅವರು ಚಿಕ್ಕಮಗಳೂರಿನ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಅವ್ರು ಮೂರು ಜನ ಬಂದಿರ್ತಾರೆ ಬಿ ಎಂ ಶ್ರೀ ವೆಂಕಣ್ಣಯ್ಯನವರು ಕುವೆಂಪು ಸೊ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದು ಈ ಕುವೆಂಪು ಮನೆಯಲ್ಲಿ ಒಂದು ಎರಡು ದಿನ ಉಳಿಸ್ಕೊಂಡು ಆಗ ಅವರು ಕೊರೆದಿರೋದು ಓ ತೇಜಸ್ವಿ ಇದೆ ತೇಜಸ್ವಿದು ಇದೆ ಆಮೇಲೆ ಬರ್ಕೊಂಡ್ಬಿಟ್ಟವ್ರು ಹೌದು ಅದರದ್ದು ಒಂದು ಕಥೆನೇ ಇದೆ ಅದು ಹೇಳಿ ಸರ್ ಅದು ಏನಾಯ್ತು ಅಂತ ಹೇಳಿದ್ರೆ ಇವರದೆಲ್ಲ ಬರೆದಿದ್ದು ಸ್ವಲ್ಪ ಸಣ್ಣ ಇತ್ತಂತೆ ಸೊ ಅದನ್ನ ಸ್ವಲ್ಪ ದೊಡ್ಡ ಮಾಡಬೇಕು ಅಂತ ತೇಜಸ್ವಿ ಶಾಮಣ್ಣ ತಿಪ್ಪೇಸ್ವಾಮಿ ಒಂದ್ಸರಿ ಸೈಕಲ್ ಹೊಡ್ಕೊಂಡ್ ಬರ್ತಾರಂತೆ ಇಲ್ಲಿ ಬಂದು ಮೊಳೆ ಸುತ್ತಿಗೆ ಎಲ್ಲ ತಂದಿರ್ತಾರಂತ ಇದನ್ನೆಲ್ಲ ಸ್ವಲ್ಪ ಡೀಪ್ ಮಾಡಿದ್ರಂತ ಅವ್ರು ಸ್ವಲ್ಪ ಎಲ್ಲ ಅಕ್ಷರಗಳನ್ನ ಆಳ ಮಾಡಿ ಅವ್ರದಾದ್ಮೇಲೆ ನಮ್ದು ಯಾಕೆ ಇರಬಾರ್ದು ಅಂತೇಳಿ ಅವ್ರು ಮೂರು ಜನ ಬರೆದಿದ್ದಾರೆ ಅಲ್ಲಿ ಟಿ ಆರ್ ಪಿ ಆರ್ ಟಿ ಅಂತ ನೋಡಿ ಅಲ್ಲಿ ಕಾಣಿಸ್ತದೆ ಇಲ್ಲಿ ಕೆಳಗಡೆ ಇದೆ ನೋಡಿ ಇಲ್ಲಿ 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 ಪಿ ಆರ್ ಟಿ ಓ ತಿಪ್ಪೇಸ್ವಾಮಿ ಇರ್ತದ ಶಾಮಣ್ಣಂದು ಇಲ್ಲ ಇಲ್ಲ ಇದೆ ಆನಂತರ ನಾನು ಏನು ಮಾಡಿದೆ ತೇಜಸ್ವಿ ಅವ್ರದ್ದು ಬಂದು ಒಬ್ಬರು ಸಾಹಿತಿನೇ ಆದ್ದರಿಂದ ಅದು ಅದನ್ನು ಇಲ್ಲಿ ಇರಲಿ ಅಂತ ಅದನ್ನ ಸೊ ಅದನ್ನ ಹಾಗೆ ನೋಡಿ ಆದ್ರೂ ನೋಡಿ ಅದು ಯಾರೋ ಗೀಚ್ ನಿನ್ನೆ ಬರೆದಿಟ್ಟೋಗಿದ್ದಾನೆ ಸೊ ಇಲ್ಲಿಂದ ಮೇಲೆ ಒಂದು ದಾರಿ ಇದೆ ಸಂಜಯಗಿರಿ ಅಂತೇಳಿ ಅಲ್ಲಿ ಕಷ್ಟ ಹೋಗೋದು ಹೌದೌದು ಇದು ಸಂಜಯಗಿರಿ ಸಂಜೆ ಹೊತ್ತು ಹೋಗಬೇಕು ಅಂತಾರೆ ಕುವೆಂಪು ಅದು ಟಾಪ್ ಅದು ಅಲ್ಲಿ ಮೇಲೆ ಹೋದರೆ ಎಲ್ಲ ಕಡೆಯೂ ದೃಶ್ಯ ಸಿಗ್ತದೆ ಆದರೆ ಈಗೇನಾಗಿದೆ ಅಂದರೆ ಕಾಡು ಬೆಳೆದು ಮರಗಳು ಬೆಳೆದ್ಬಿಟ್ಟಿದೆ ಹಾಗಾಗಿ ಈ ಕಲ್ಲೆಲ್ಲ ಪಾತ್ರ ನೀವೇ ಹಾಕ್ಸಿರೋದು ಇದು ಅರಣ್ಯ ಇಲಾಖೆಯವರು ಹಾಕ್ಸಿಕೊಟ್ರು ಕರ್ನಾಟಕ ಅರಣ್ಯ ಇಲಾಖೆ ತೀರ್ಥಳ್ಳಿಯವರು ಈ ಥರ ದಾರಿ ಪೂರ್ತಿ ಇಲ್ಲ ಒಂದು ಸ್ವಲ್ಪ ದೂರಕ್ಕೆ ಹಾಕಿ ಆಮೇಲಿಂದ ಮಣ್ಣಲ್ಲೇ ಮಾಡಿದ್ದಾರೆ ಮೆಟ್ಟಲುಗಳನ್ನ ಮಾಡಿ ಏನಾಗಿದೆ ಈಗ ನಾವು ಒಳಗಡೆ ಹೆಚ್ಚಿಗೆ ಬಿಡೋದಿಲ್ಲ ಸ್ವಲ್ಪ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ನಡೀತದೆ ಹಂಗಾಗಿ ಹೋಗಬೇಡಿ ಅಂತಲೇ ಹೇಳ್ತೀವಿ ನಾವು ಈ ಥರ ಈ ತೊಂದರೆಗಳು ಇದ್ದಾವೆ ಬಟ್ ಆಸಕ್ತರು ಹೋಗ್ತಾರೆ ಹೋಗಿ ಹಾಗೇನು ಬಿಡಲ್ಲ ಅಂತಿಲ್ಲ ಕೆಲವು ರಿಸ್ಟ್ರಿಕ್ಷನ್ಸ್ ಮಾಡ್ತೀವಿ ಆದರೆ ಇದು ಪಕ್ಕ ಮಲೆನಾಡಿನ ಕಾಡು ಪ್ರದೇಶ ಇದು ಈ ಕುವೆಂಪು ಅವರು ಮಲೆಗಳ ಮದುಮಗಳು ಕಾನೂರು ಹೆಗ್ಗಡೆ ಕರೀತಾರಲ್ಲ ಹೌದು ಆ ಪರಿಸರ ಇದು ಅದನ್ನೇ 100% ಅದೇನೆ ಎವರ್ ಗ್ರೀನ್ ಅಂತಾರಲ್ಲ ನಿತ್ಯ ಹರಿದ್ವರ್ಣ ಎವರ್ ಗ್ರೀನ್ ಫಾರೆಸ್ಟ್ ಇದು ಓಕೆ ಇವೆಲ್ಲ ಇಲ್ಲಿ ಸಹಜವಾಗಿ ಬೆಳೆಯುವಂಥ ಮರಗಳಿವೆಲ್ಲ ಏನು ನಾವೇನೋ ಏನೂ ಮಾಡಿಲ್ಲ ಅದು ಉಳ್ಕೊಂಡಿದೆ ಅಷ್ಟೇ ಹಾಗೆ ಬಿಟ್ಟರೆ ಅದ್ರ ಪಾಡಿಗೆ ಅದು ಬೆಳ್ಕೊಂಡು ಹೋಗ್ತದೆ ಓಕೆ ತಂದೆ ಮಗ ಇಬ್ಬರು ಹೇಳ್ತಾರಲ್ಲ ಪರಿಸರಕ್ಕೆ ನಾವೇನಾದ್ರು ಮಾಡಬೇಕಾಗಿದ್ದು ಏನು ಅಂದರೆ ಏನೂ ಮಾಡಬಾರ್ದು ಹಾಗೆ ನಮ್ಮ ಟ್ರೆಜರನ್ನು ಬರಕ್ಕೆ ಹೇಳಿದೆ ದೇವಿಂಗಿ ಮನುದೇವ್ ಬರ್ತೀನಿ 9 ಗಂಟೆಗೆ ಬರ್ತೀನಿ ಅಂದರು ಸರ್ ನಿಮ್ಮ ಕುವೆಂಪು ಅವರ ಒಡನಾಟ ಇತ್ತ ಇಲ್ಲ ನಿಮ್ಮ ತೇಜಸ್ವಿ ಅವ್ರದ್ದು ಹಾಂ ತೇಜಸ್ವಿ ಅವ್ರದ್ದಿತ್ತು ತೇಜಸ್ವಿ ಅವ್ರದ್ದು ನನಗೆ ಚಿಕ್ಕ 6-7 ವರ್ಷದಿಂದನೂ ಇತ್ತು ಹೆಚ್ಚು ಕಡಿಮೆ ಹೇಗೆ ಅವರು
ಅಲ್ಲ ನಮ್ಮ ಶಾಮಣ್ಣನ ಜೊತೆ ಬರ್ತಾ ಇದ್ರಲ್ಲ ಕಡದಾಳಿಗೆ ನೀವು ಶಾಮಣ್ಣ ಸ್ವಂತ ಅಣ್ಣ ಅಲ್ಲ ನೀವು ಶಾಮಣ್ಣವರು ತಮ್ಮ ಹಾಂ ಕೊನೆಯ ತಮ್ಮ ನಾನು ಸೊ ಶಾಮಣ್ಣವರ ಕೊನೆಯ ತಮ್ಮ ನೀವು ಹೌದು ಚಿಕ್ಕ ತಮ್ಮ ಓಕೆ ವೃತ್ತಿ ಕೃಷಿಕರ ಹ್ಞೂ 100% ಕಡದಾಳ ಮಂಜಪ್ಪವ್ರಿಗೂ ನಿಮ್ಗೆ ಏನು ಸಂಬಂಧ ಅಂದರೆ ಒಂದು 4 ತಲೆಮಾರೇನೆ ಹಿಂದೆ ಒಂದೇ ಕುಟುಂಬ ಆಮೇಲೆ ಬೇರೆ ಬೇರೆ ಆಗ್ತಾ ಓಕೆ ಹೇಗೆ ತೇಜಸ್ವಿ ತೇಜಸ್ವಿ ಹೇಗೆ ಅಂದರೆ ಯಾವ್ದಾದ್ರು ನಿಮ್ಮವರ ಒಡನಾಟದ ಕೆಲವು ನೆನಪುಗಳನ್ನ ಹೇಳಿ ಇದೆ ನಾನು ಒಂದು ಪುಸ್ತಕನೇ ಬರೆದಿದ್ದೀನಿ ಸದ್ಯ ಪ್ರಿಂಟ್ ಆಗ್ತದೆ ತೇಜಸ್ವಿ ಮತ್ತು ಶಾಮಣ್ಣ ಅಂತೇಳಿ ಅವ್ರ ಜೊತೆ ನನಗೆ ಭಾಳ ದೀರ್ಘಕಾಲದ ಒಡನಾಟ ನಾನು ಸಣ್ಣ ಒಂದು 4-5 ವರ್ಷದ ಹುಡುಗ ಆಗಿದ್ದಾಗ ತಿಪ್ಪೇಸ್ವಾಮಿ ಬರ್ತಾರೆ ತಿಪ್ಪೇಸ್ವಾಮಿ ಪಿ ಆರ್ ತಿಪ್ಪೇಸ್ವಾಮಿ ಪೇಂಟರ್ ತೇಜಸ್ವಿ ಕುವೆಂಪು ಕಳಿಸ್ಕೊಡ್ತಾರೆ ಅವ್ರನ್ನ ನೀನು ಹೋಗಿ ಇಲ್ಲೆಲ್ಲ ಪೇಂಟಿಂಗ್ ಮಾಡ್ಕೊಂಬ ಅಂತೇಳಿ ಸೊ ಅವಾಗ ಬಂದು ನಮ್ಮನೆಯಲ್ಲೇ ಉಳ್ಕೊಂತಾರೆ ಅವರು ತೇಜಸ್ವಿ ಶಾಮಣ್ಣ ಅಲ್ಲಿ ನಮ್ಮನೆ ಹತ್ರ ಒಂದು ಕೆರೆ ಎಲ್ಲ ಇದೆ ಅಲ್ಲಿ ಬರೀತಾರೆ ಪೇಂಟಿಂಗ್ ಮಾಡ್ತಾರೆ ಅವರು ಆಗ ನಾನು ನಮ್ಮ ಅಣ್ಣರ ಜೊತೆ ಎಲ್ಲ ಹೋಗ್ತಿದ್ದೆ ಅದು ನೆನಪಿದೆ ನನಗೆ ಸುಮಾರು ಒಂದು 65 ವರ್ಷದ ಹಿಂದೆ ಇರ್ಬೋದು ಆವಾಗಲಿಂದನೂ ನಾನು ತೇಜಸ್ವಿ ನೋಡಿದ್ದೀನಿ ಅವ್ರು ಬಂದು ಉಳಿತಾ ಇರೋದು ಕೊನೆಯವರೆಗೂ ಅವರು ಈ ಕಡೆ ಬಂದಾಗೆಲ್ಲ ಕೊಪ್ಪಳಿ ಈ ಕಡೆ ಎಲ್ಲೇ ಬಂದರೂ ಕಡದಾಳಲ್ಲೇ ಉಳಿತಿದ್ದು ಮೊನ್ನೆ ಯಾರ ಹತ್ರನೂ ಅದನ್ನೇ ಹೇಳಿದೆ ನಾನು ಬಹುಶಃ ಅವರು ಉದಯರವಿ ಬಿಟ್ಟರೆ ಅವ್ರ ಮಕ್ಕಳ ಮನೆಯಲ್ಲೇ ಏನಾದ್ರು ಬಿಟ್ಟರೆ ಮತ್ತು ಅವರು ಹೊರಗಡೆ ಉಳಿದಿದ್ದು ನಮ್ಮನೆಯಲ್ಲೇ ಇರ್ಬೋದು ಹೆಚ್ಚಿನ ದಿನಗಳು ಇಲ್ಲಿ ಉಳಿತಿರ್ಲಿಲ್ವ ಇಲ್ಲ ಕೊಪ್ಪಳಿ ಉಳಿತಿರ್ಲಿಲ್ಲ ಒಂದು ಲಾಸ್ಟ್ ಒಂದು ವಿಸಿಟಲ್ಲಿ ಉಳಿದಿದ್ರು ಈ ಬಿಲ್ಡಿಂಗ್ ಆಗಿತ್ತಲ್ಲ ಇಲ್ಲೇ ಉಳಿತೀನಿ ಕಣ ಅಂತ ಒಂದಿನ ಉಳಿದಿದ್ರು ಆಮೇಲೆ ಅದು ಉಳಿದು ಹೋದ್ಮೇಲೆ ಅವ್ರು ಬರಲಿಲ್ಲ ಅದೇ ಕೊನೆಯ ಇದು ಅವ್ರದ್ದು ಅವ್ರ ಜೊತೆ ನಾನು ಇದಕ್ಕೆಲ್ಲ ಮೀನು ಹಿಡಿಯೋಕ್ಕೆ ಎಲ್ಲ ನಮ್ಮನೆಗೆ ಬರೋರು ಹ್ಞೂ ನಮ್ಮನೆ ಹತ್ರ ಒಂದು ದೊಡ್ಡ ಕೆರೆ ಇದೆ ಹೇಳಿ ಒಂದು ಅನುಭವ ಹೇಳ್ತಾರೆ ಮೀನು ಹಿಡಿದು ಅಲ್ಲ ಅವ್ರ ಜೊತೆ ಯಾವಾಗಲೂ ಹೋಗ್ತಿದ್ವಲ್ಲ ಅವ್ರು ಮೀನು ಆ ಗಾಳಕ್ಕೆ ಬಿದ್ದ ಕೂಡಲೇ ಹಿಡ್ಕೊಂಡು ನೋಡು ಹೆಂಗೆ ಇಳಿತದ ನೋಡು ಇದನ್ನ ಅಂತ ಹೇಳೋರು ನಮಗೆ ಹೆದರಿಕೆ ಎಲ್ಲರ ಕೇಳ್ಕೊಂಡೆ ಹೋದ್ರೆ ಕಷ್ಟ ಅಂತ ಇಲ್ಲ ಇಲ್ಲ ಅದು ನೋಡು ಹೆಂಗೆ ಎಷ್ಟು ಫೋರ್ಸಲ್ಲಿ ಎಳಿತಾ ಇದೆ ಅಂತ ಹೇಳೋದು ಆ ಕಡ್ಡಿ ಕಂಪ್ಲೀಟ್ ಬಗ್ಗಷ್ಟು ಮೀನು ಆ ಕಡೆ ಎಳಿತಾ ಇರ್ತದೆ ಬಗ್ಗದದು ಆಮೇಲೆ ಅದನ್ನು ನೋಡಿ ಎಳೆ ತೆಗೆದು ಈ ಕಡೆ ಎಸ್ತರು ಒಂದಿನ ನಮ್ಮ ಕೆರೆಯಲ್ಲೇ ಇಷ್ಟುದ್ದ ಮೀನು ಬೇಗ ಸುಮಾರು 12 ಗಂಟೆ ಆಗಿತ್ತು ಬೇಗ ಮನೆ ಕೊಟ್ಟು ಬಂದ್ಬಿಡು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಲಿ ಮೀನು ಯಾವಾಗಲೂ ಫ್ರೆಶ್ ಇರ್ಬೇಕಣೋ ಫ್ರೆಶ್ ಮೀನು ತಿಂದ್ರೇ ರುಚಿ ಅದು ಹಾಗಾಗಿ ನೀನು ಈಗಲೇ ಕೊಟ್ಟು ಬಂದ್ಬಿಡು ಮಧ್ಯಾಹ್ನ ಊಟಕ್ಕೆ ನಿನ್ನ ಹೆಂಡತಿಗೆ ಮಾಡೋಕ್ಕೆ ಹೇಳ್ಬಿಡು ಅಂತೇಳಿ ಕಳಿಸಿದ್ರು ಈ ಥರ ಸುಮಾರಿಲ್ಲ ಬಟ್ ಭಾಳ ಜೀವನ ಪ್ರೀತಿ ಇರೋ ಮನುಷ್ಯರಿಬ್ಬರು ತಂದೆ ಮಗ ಇಬ್ಬರು ಅವರು ಊಟನೂ ಅಷ್ಟೇ ಊಟ ತಿಂಡಿ ಅಷ್ಟು ಇಷ್ಟಪಟ್ಟು ಎಲ್ಲವನ್ನೂ ತಿಂತಿದ್ರು ಸರಿ ಇಲ್ಲ ಅಂದರೆ ಅವರೇ ಹೋಗಿ ಟೀ ಮಾಡ್ಕೊಂಬರೋರು ಏ ಇದೆಂಥ ಟೀ ನಿಮಗೆ ಮಾಡೋಕ್ಕೆ ಬರಲ್ಲ ಅಂತೇಳಿ ಹೋಗ್ಬಿಡೋ ತಾವಡಿಗೆ ಹಾಂ ಅಲ್ಲೇ ಮಾಡ್ಕೊ ಇದೆಲ್ಲ ಯಾವುದು ಸರ್ ಇದೆಲ್ಲ ಇವೆಲ್ಲ ಕವಿ ಶೈಲಿಗೆ ಸಂಬಂಧಪಟ್ಟಿದೆಲ್ಲ ಇದಾ ಇಲ್ಲ ಇದು ಬೇರೆ ಊರುಗಳಿದು ಇದು ಅಲ್ಲಿ ಬೆಕ್ಕನೂರು ಅಂತ ಒಂದು ಊರಿದೆ ಆಮೇಲೆ ಗಡಿಕಲ್ ಅಂತ ಅಲ್ಲೊಂದು ಟವರ್ ಕಾಣಿಸ್ತದ ನೋಡಿ ಅದು ನಮ್ಮದೇನೆ ಒಂದು ಬಿಲ್ಡಿಂಗ್ ಇದೆ ಅಲ್ಲಿ ಕನ್ನಡ ಯೂನಿವರ್ಸಿಟಿ ಕೊಟ್ಟಿದ್ದೀವಿ ಅಲ್ಲಿ ಆಮೇಲೆ ಅದು ಹೈವೇ ಅಲ್ಲೇ ಹೋಯ್ತು ಶೃಂಗೇರಿಗೆ ಹೋಗೋ ಹೈವೇ ಹೌದು ಈಗ ನೀವು ಬಂದ್ರಲ್ಲ ಅಲ್ಲೇನೆ ಬಟ್ ನಿಮ್ಗೆ ಈಗ ಒಂಥರ ಮೋಡ ಈ ಮಂಜಿರೋದ್ರಿಂದ ಬೆಟ್ಟಗಳು ಕಾಣೋದಿಲ್ಲ ಇಲ್ಲ ಅಂದ್ರೆ ನಿಮಗೆ ಈ ಸಮುದ್ರದ ಅಲೆ ತರ ಲೇಯರ್ ಬೈ ಲೇಯರ್ ಕಾಣಿಸ್ತದೆ ತುಂಬ ದೂರ ಕಾಣಿಸ್ತದೆ ಈಗ ಆ ಬೆಟ್ಟಗಳು ಯಾವ ಕಾಣ್ತಾ ಇಲ್ಲ ನಿಮಗೆ ಇದೆಲ್ಲ ಈ ಕಲ್ಲು ಮಾಡಿದ್ದು ವೇಸ್ಟ್ ಪೀಸ್ಗಳನ್ನೆಲ್ಲ ಇಲ್ಲಿ ತಂದಿಟ್ಟಿದ್ವಿ ಕುತ್ಕೊಳ್ಳಿ ಪೀಠ ಹತ್ರ ಒಂದು ಪೀಠ ಅಂತ ಇಟ್ಟು ನೋಡಿ ಅದರಲ್ಲೂ ಹುಡುಗರು ಒಂದು ಕಲ್ಲು ಅಲ್ಲಿಗೆ ದಬ್ಬಾರ ಕೆಳಗೆ ದಬ್ಬಕ್ಕೆ ಹೋಗಿದ್ದಾರೆ ಅಷ್ಟು ದಬ್ಬಿಟ್ಟರೆ ಆ ಕೆಳಗಡೆ ಬಿದ್ದಿರೋ ಹಾಂ ಸೊ ನಮ್ಮವರು ಒಂದಷ್ಟು ಮಾಡ್ತಾರೆ ಕೆಲಸ ಅಯ್ಯೋ ಈ ಬೋರ್ಡ್ನೆಲ್ಲ ತಗೊಂಡೋಗಿ ಆ ಕಲ್ಲ ಮೇಲೆ ಇಟ್ಟು ಹೋಗ್ತಾರೆ ನಾವು ಏಣಿ ತಂದು ಮತ್ತು ಅದನ್ನು ಕೆಳಗಿಳಿಸ್ಬೇಕು ಮಕ್ಕಳು ಹುಡುಗಾಟಿಗೆ ಉತ್ಸಾಹದ ಚಿಲುಮೆ ಹುಡುಗರು ಆದರೆ ಇದಕ್ಕೇನೋ ಅರ್ಥ ಇದೆ ಸರ್ ತೇಜಸ್ವಿ ಹೇಳ್ದಂಗೆ ಅವ್ರು ಹುಡ್ಕೊಂಡಷ್ಟು ಅರ್ಥ ಇದೆ ಇದೇ ಅರ್ಥ ಅಂತಲ್ಲ ಅದೇ ಅಂತಲ್ಲ
ಮಳೆ ಬಂದಾಗ ಚೆನ್ನಾಗಿ ಇನ್ನೊಂಥರ ಕಾಣಿಸ್ತದೆ. ಪೂರ್ತಿ ಬಿಸಿಲು ಬಿದ್ದು ಒಣಗೋದ್ರೆ ಇನ್ನೊಂಥರ ಕಾಣಿಸ್ತದೆ. ಈಗ ನೋಡಿ ಈ ಕಡೆ ಪೋರ್ಷನ್ ಇದೆಯಲ್ಲ, ಇದು ಆ್ಯಕ್ಚುಲಿ ಅದು ಪಶ್ಚಿಮ, ಅದು ಪೂರ್ವದಲ್ಲಿ ನೋಡಿ ಈ ಕಲ್ಲು ಕಪ್ಪಾಗಿದೆ, ಅದು ಬಿಳಿ ಇದೆ, ಅದು ಬೆಳ್ಳಿಗೆ. ಅಂದರೆ ನೀರು ಯಾವ ಕಡೆ ಹೊಡೆದಿದೆ ಕಪ್ಪಾಗಿದೆ. ಈಗ ನೋಡಿ ಅದು ಪಶ್ಚಿಮದ್ದು ಪೂರ್ವದ್ದು ಕಲ್ಲು ಕಪ್ಪಾಗಿದೆ ಒಂದು ಸ್ವಲ್ಪ ಬಿಟ್ಟರೆ. ಅಂದರೆ ನೀರು ಮಳೆಯ ಹೊಡೆತಕ್ಕೆ ಸಿಕ್ಕ ಕಪ್ಪಾಗಿವೆ. ಹೌದೌದು. ನೀವು ಇದಕ್ಕೇನಪ್ಪ ಮಾಮೂಲಿ ಈ ದೇವಸ್ಥಾನ ಪೇಂಟ್ ಹೊಡಿತಿಲ್ಲ? ಏನಿಲ್ಲ ಏನಿಲ್ಲ, ಏನು ಮಾಡಲ್ಲ. ಯಾವಾಗ ಶುರು ಆಯಿತು, ಯಾಕೆ ಶುರು ಆಯ್ತು ಸರ್ ಕುವೆಂಪು ಪ್ರತಿಷ್ಠಾನ? ಅಲ್ಲ, ಅವರು ಜವರೇಗೌಡರು ಏನು ಹೇಳಿದ್ರು ಅಂದರೆ ಶೇಕ್ಸ್ಪಿಯರ್ ನೋಡಿ ಬಂದಿದ್ದು ನಾವು. ಸೊ ಅಲ್ಲಿ ನೋಡಕ್ಕೆ ಹೋದಾಗ ಯಾಕೆ ನಮ್ಮ ಗುರುಗಳದು ಈ ಥರ ಮಾಡಬಾರ್ದು ಅನ್ನಿಸ್ತು. ಅದೇ ಸಂದರ್ಭದಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾದರು, ಅವರ ಶಿಷ್ಯರಲ್ಲ ಬಂಗಾರಪ್ಪನವರು. ಮೈಸೂರಲ್ಲಿ ಅವ್ರ ಮನೆಗೆ ಬರ್ತಾರಂತೆ ಮುಖ್ಯಮಂತ್ರಿ ಆದಾಗ. ಜವರೇಗೌಡರು ಶಿಷ್ಯ? ಹೌದು ಹೌದು, ಕುವೆಂಪು ಶಿಷ್ಯನೂ ಹೌದು, ಜವರೇಗೌಡರ ಶಿಷ್ಯನೂ ಹೌದು ಅವರು. ಸೊ ಅವ್ರ ಮನೆಗೆ ಬರ್ತಾರಂತೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಾಗ. ಅವಾಗ ಈಗ ಪ್ರಸ್ತಾಪ ಮಾಡ್ತಾರಂತೆ, ಮಾಡೋಣ ಬಿಡಿ ಅದೇನಾಗಬೇಕು ಬನ್ನಿ ಒಂದ್ಸರಿ ಅಂತೇಳಿ. ಆಮೇಲೆ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ, ಚಂದ್ರೇಗೌಡರು, ಕಾಗೋಡ್ ತಿಮ್ಮಪ್ಪನವರು, ಹಂಪನ ಕಮಲ ಹಂಪನ ಅವ್ರನ್ನೆಲ್ಲ. ಸೊ ಅದು ಪ್ರಾರಂಭ, ಅವರು ಹೇಳಿರೋ ಪ್ರಕಾರ ಅದು ಅವರ ಕನಸು. ಅಂದರೆ ಇಂಗ್ಲೆಂಡ್ನ ಶೇಕ್ಸ್ಪಿಯರ್ನ ಒಂದು ಸ್ಮಾರಕ ಇದೆಯಲ್ಲ ಆ ಸ್ಟ್ರಾಟ್ಫೋರ್ಡ್. ಹೌದು. ಸೊ ಶೇಕ್ಸ್ಪಿಯರ್ ಸ್ಟ್ರಾಟ್ಫೋರ್ಡು, ಇದು ಕುವೆಂಪು ಊರ ಕುಪ್ಪಳ್ಳಿ. ಅಂದರೆ ಅವರು ಒಂದು ಕೇಂದ್ರ ಮಾಡಬೇಕು ಅನ್ನೋ ಆಲೋಚನೆ, ಬಟ್ ಆ ಆಲೋಚನೆ ಬಂದಿದ್ದನ್ನು ನಾವು ಭಾಳ ಮುಖ್ಯವಾಗಿ ಗಮನಿಸ್ಬೇಕು. ಯಾಕಂದರೆ ಆ ಆಲೋಚನೆನೇ ಅವ್ರಿಗೆ ಬರದೇ ಇದ್ದಿದ್ರೆ ಕರ್ನಾಟಕದಲ್ಲಿ ಬಹುಶಃ ಇವತ್ತು ಒಂದು ಟ್ರಸ್ಟು ಇರ್ತಿರ್ಲಿಲ್ಲೇನು. ಈಗ ಇವತ್ತು 24 ಪ್ರತಿಷ್ಠಾನ ಇದೆ. ಓ ಹೌದಾ? 24 ಪ್ರತಿಷ್ಠಾನದಲ್ಲಿ ಇದು ಮೊದಲನೇ ಪ್ರತಿ ಮಾಡದೇ ಇದ್ದಿದ್ರೆ, ಇದು ಪ್ರಾರಂಭ ಆಗದೇ ಇದ್ದಿದ್ರೆ ಉಳಿದವು ಆಗ್ತಾನೆ ಇರಲೇನು. ಯಾಕಂದರೆ ಯಾವ ರಾಜ್ಯದಲ್ಲೂ ಇಲ್ಲ, ಯಾವ ರಾಜ್ಯದಲ್ಲೂ ಈ ಥರ ಕವಿಗಳಿಗೆ ಪ್ರತಿಷ್ಠಾನಗಳನ್ನ ಮಾಡಿರೋದು ತುಂಬ ಕಡಿಮೆ. ಪ್ರೈವೇಟ್ನವ್ರು ಮಾಡಿದಾರೆ ಬಿಟ್ಟರೆ, ನಾವು ಕೆಲವು ಕಡೆ ಎಲ್ಲ ವಿಚಾರಿಸಿದಾಗ ಎಲ್ಲೂ ಮಾಡಿದ ನಿದರ್ಶನ ಸಿಗಲಿಲ್ಲ ನಮಗೆ. ಯಾಕಂದರೆ ನಾವೀಗ ಒಂದು 7-8 ಬೇರೆ ಬೇರೆ ಭಾಷೆಯವರಿಗೆ ಕುವೆಂಪು ಪ್ರಶಸ್ತಿ ಕೊಟ್ಟವಲ್ಲ, ಅವರು ಎಲ್ಲರೂ ಅದೇ ಹೇಳ್ತಾರೆ, ನಮ್ಮಲ್ಲೆಲ್ಲ ಇದು ಏನೂ ಇಲ್ಲ ಈ ಥರ. ಈ ನಾವು ಡಾಕ್ಯುಮೆಂಟ್ರಿನ ಎಲ್ಲ ಅಲ್ಲಿ ಹೋಗಿ ತೋರಿಸ್ತೀವಲ್ಲ, ಸಾಕ್ಷಾಚಿತ್ರ ನೋಡಿದಾಗ ಅವರು ಓ ಇಷ್ಟೆಲ್ಲ ನಮ್ಮ ದೇಶದಲ್ಲೂ ಮಾಡ್ತಾರಾ, ಮಾಡಿದ್ದೀರಾ ಅಂತ. ಕೆಲವರು ಬಂದಿದ್ದಾರೆ ಕೇರಳದಿಂದ, ಪಶ್ಚಿಮ ಬಂಗಾಳದಿಂದ ಕೆಲವರು ಬಂದು ನೋಡ್ಕೊಂಡು ಹೋದರು ಉದ್ದೇಶಕ್ಕೋಸ್ಕರ. ಓಕೆ. ಅಂದರೆ ಈ ಉದಾಹರಣೆ ನಮ್ಮಲ್ಲಿ ಬೇಂದ್ರೆ ಪ್ರತಿಷ್ಠಾನ ಇದೆ. ಹೌದು. ಅದು ಅದೆಲ್ಲ ಶುರುವಾಗಿದ್ದು ಕುವೆಂಪು ಪ್ರತಿಷ್ಠಾನ ಬಂದ ನಂತರ. ಫಸ್ಟ್ ಆರ್ಡರ್ ಆಗಿರೋದೇ ಕುವೆಂಪು ಪ್ರತಿಷ್ಠಾನ. ರಾಜ್ಯಕ್ಕೆ ಮೊದಲು ಕವಿಯ ಹೆಸರು. ಆಮೇಲೆ ಬೇರೆ ಬೇರೆಯವ್ರದ್ದೆಲ್ಲ ಮಾಡ್ತಾ ಬಂದು ಇವತ್ತು 24 ಪ್ರತಿಷ್ಠಾನಗಳಿದಾವೆ. ಓ. ಅದರಲ್ಲಿ ರಾಜಕಾರಣಿಗಳು ಅಂತೇಳಿದ್ರೆ ನಿಜಲಿಂಗಪ್ಪನವ್ರದ್ದು ಒಂದಿದೆ, ಒಂದೆರಡು ಸಂಗೀತಕಾರರದ್ದಿದೆ, ಮತ್ತೆಲ್ಲ ಸಾಹಿತಿಗಳು. ವಾ ಸೂಪರ್. ಆ್ಯಂಡ್ ಬಹುಶಃ ಏನಾದರೂ ಇದು ಈ ಥರ ಸ್ಮಾರಕ ಆಗದೆ ಹೋಗಿದರೆ ಒಂದು ಬರೀ ಕಲ್ಗುಡ್ಡ ಆಗಿರೋದು. ಹೌದು, ಕಲ್ಗುಡ್ಡ ಆಗಿ ಇಲ್ಲಿ ಕಲ್ಲೆಲ್ಲ ತೆಗಿಯಕ್ಕೆ ಬಂದು ಕಲ್ಲು ತೆಗೆದಿದ್ದಾರೆ ನೋಡಿ. ಕ್ವಾರಿ ಕ್ವಾರಿ ಮಾಡಿದರು, ಬಟ್ ಆವಾಗ ಸ್ವಲ್ಪ ಇಲ್ಲಿ ಲೋಕಲ್ನವರೆಲ್ಲ ಅದನ್ನು ಸ್ವಲ್ಪ ತಡೆದ್ರು. ಬಟ್ ಲೋಕಲ್ ಅಂದರೆ ಇಲ್ಲಿ ಕೆಲವು ಇದಕ್ಕೆ ಸ್ಥಳೀಯವಾಗಿ ಏನಾದರೂ ಬೇಕು ಅಂದರೆ ಇಲ್ಲೇ ಬಂದು ಮಾಡ್ಕೊಂಡು ಹೋಗ್ತಿದ್ರಂತೆ ಕಲ್ಲು ಬೇಕು ಅಂದರೆ. ಬಟ್ ಒಟ್ಟಿನಲ್ಲಿ ಇಲ್ಲೇ ಲೋಕಲ್ನವರು ಸ್ವಲ್ಪ ತಡೆದಿದ್ದಾರೆ ಆಗ. ಅದು ನಾವು ಹಾಗೇ ಬಿಟ್ಟಿದ್ದು, ತುಂಬ ಗಿಡಗಳೆಲ್ಲ ಬೆಳೆದು ಆ ಕಲ್ಲೇ ಕಾಣ್ತಿದ್ದಂಗೆ ಆಯಿತು. ಹಿಂಗೆ ಮೊನ್ನೆ ಎಲ್ಲ ಅದನ್ನು ಕಟ್ ಮಾಡಿಸ್ದು ಮತ್ತೆ, ಯಾಕೆಂದರೆ ಆ ಕಲ್ಲೇ ಕಾಣದೇ ಇದ್ದರೆ ಮತ್ತೇನು ಉಪಯೋಗ ಇಲ್ಲ ನೋಡಿ. ಅಲ್ಲ, ಕಾಡಿನ ಜೊತೆಗೆ ಅದು ಸೇರ್ಕೋಬೇಕು ಅಂತ ಇದೆಯಲ್ಲ ಕನಸು. ಅದೇ ಅದೇ ಅಂದರೆ ಅವರು ಶಿವಪ್ರಸಾದ್ ಅವರು ಹೇಳೋದೇನು ಅಂದರೆ, ನೀವು ಇದನ್ನು ಒಂದು ನಾಟಕದ ಇದಾಗಿ ಬಳಸ್ಕೋಬೋದು, ವೇದಿಕೆಯಾಗಿ ಇದನ್ನು ಇದನ್ನು ಸ್ವಲ್ಪ ಏನಾದರೂ ಇದು ಮಾಡಿಕೊಂಡ್ರೆ ಜನ ಕೂರಕ್ಕೆ ಮಾಡೋಕ್ಕೆ ಇರೋ ಇದರಲ್ಲೇ ಸ್ಟೇಜ್ ಆಗುತ್ತೆ, ಇದು ಜನ ಕೂತ್ಕೊಳ್ಳೋಕ್ಕೆ ಜಾಗ ಆಗುತ್ತೆ, ಅದು ಜಾಗ ಆಗ್ತದೆ ನಾಟಕ. ಅದನ್ನೇ ಸುತ್ತ ಎಲ್ಲ ಬಳಸ್ಕೋಬೋದು, ಈ ಕೆಳಗಡೆ ಮೇಲ್ಗಡೆ ಆ ಥರದಲ್ಲಿ. ಅವರ ಯೋಚನೆ ಕರೆಕ್ಟೇ, ಅದೇ ಆ ಥರದ ನಾಟಕಗಳನ್ನ ಮಾಡಿರಬೇಕು, ಜೊತೆಗೆ ಅದಕ್ಕೆ ಲೈಟು ಇದು ವ್ಯವಸ್ಥೆಗಳಾಗ ಅಥವಾ ಲೈಟ್ ಸಂಜೆ ಮಾಡಿದ್ರೆ ಬೆಳೆ ಹಗಲೊತ್ತಾರು ನಾಟಕ ಮಾಡ್ತಾರೆ ವ್ಯವಸ್ಥೆ ಆಗಬೇಕು. ಕಷ್ಟ, ಈ ಪ್ಲಾಸ್ಟಿಕ್ಕು ಪೇಪರ್ಗಳಿಂದ ಉಳಿಸ್ಕೊಳೋದು ಭಾಳ ಕಷ್ಟ. ಹೌದು ಸರ್.
ನೋಡಿ ಎಲ್ಲ ಬಂದ್ರು ಎಸಿತಾರೆ ಹೋಗ್ತಾರೆ ತಿಂದ್ರು ಎಸ್ತ್ರು ಅದು ಎಲ್ಲ ಪ್ಯಾಕಿಂಗು ಪ್ಲಾಸ್ಟಿಕ್ಕೆ ನಮ್ಮ ಒಬ್ಬರು ಇಲ್ಲಿ ಇರ್ತಾರೆ ಇರ್ತಾನೆ ಇರ್ತಾರೆ ಅವರು ಸ್ಟಾಫ್ ಇದ್ದಾರೆ ಹಾಂ ಈಗ ಬರ್ತಾರೆ ಈಗ 9 ಗಂಟೆಗೆ ಅದರಲ್ಲಿ ಒಂದು ಸಂಬಂಧಪಟ್ಟ ಡಸ್ಟ್ಬಿನ್ ಇಟ್ಟಿದ್ದೀವಿ 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 ಅದು ಎದುರ ಇಡೋದು ಬೇಡ ಅಂತ ಇಲ್ಲೊಂದು ಇಟ್ಟಿದ್ದೀವಿ ಇಲ್ಲಿದೆ ನೋಡಿ ಹೌದು ನೋಡಿ ಸರ್ ಅಲ್ಲೊಂದು ಇಟ್ಟಿದ್ದೀವಿ ಅಲ್ಲೊಂದು ಇಟ್ಟಿದ್ದೀವಿ ಅಂದ್ರೆ ತುಂಬಾ ಎದುರುಗಡೆ ಬೇಡ ಅದೊಂತರ ಹೌದು ಅದೇ ಅದೇ ಕಾಣಿಸ್ತದೆ ಬಂತು ಅದೇ ಕಾಣಿಸ್ತದೆ ಅಂತ ಎಷ್ಟು ದಿವಸ ಎಷ್ಟು ವರ್ಷ ಸಮಯ ತಗೋ ಸರ್ ಈ ಕಲ್ಲುಗಳೆಲ್ಲ ತಂದು ಜೋಡಿಸಿ ಮಾಡಕ್ಕೆ ಇದೆಲ್ಲ ಅವರು ಒಂದು ಒಂದು ವರ್ಷದಲ್ಲಿ ಮಾಡಿಬಿಟ್ರು ಮಾಡಿದ ಕಲ್ಲನ್ನ ಇಲ್ಲಿ ತರಕ್ಕೆ ಒಂದು ಒಂದೂವರೆ ವರ್ಷ ತರಲಿಲ್ಲ ಬೇರೆ ಬೇರೆ ಕಾರಣಗಳಿಂದ ಫಂಡ್ಸ್ ಫಂಡ್ಸ್ ಬೇರೆ ಬೇರೆ ಕಾರಣ ಸೊ ಆಮೇಲೆ ನಾನು ಬಂದ ಮೇಲೆ ಅದಕ್ಕೆ ಅದನ್ನ ಏನೇನು ತೊಡಕುಗಳಿತ್ತು ಅವನ್ನೆಲ್ಲ ಇದು ಮಾಡಿ ಅಂದ್ರೆ ಸ್ವಲ್ಪ ಇದಕ್ಕೆಲ್ಲ ಫಾಲೋ ಅಪ್ ಬೇಕು ಈ ಕೆಲಸಗಳಿಗೆ ಸರ್ಕಾರದ ಹಂತದಲ್ಲಿ ಸರ್ಕಾರದ ಹಂತದಲ್ಲಿ ಸ್ಥಳೀಯವಾಗೂ ಬೇಕು ಒಂದು ಲಾರಿ ಮಾಡೋದ್ರಿಂದ ಹಿಡಿದು ಎಲ್ಲ ಈಗ ಈಗ ಸಿದ್ಧಾರ್ಥ ಕೊಡ್ತಾರೆ ಅಂದ್ರೆ ಅವ್ರನ್ನ ಅಪ್ರೋಚ್ ಮಾಡ್ಬೇಕಲ್ಲ ಅವ್ರನ್ನ ಹಿಡಿಬೇಕು ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಅದು ಸ್ವಲ್ಪ ಆ ಥರದ ಇದರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು ಅದು ಆಮೇಲೆ ಅವ್ರನ್ನ ಇದು ಮಾಡಿ ಎಲ್ಲ ತಂದು ಕೊಟ್ಟರು ಎಲ್ಲ ಪಾಪ ಅವರು ಅಂದ್ರೆ ಈಗ 2 ವರ್ಷ ಹಿಡಿತಾ ಟೋಟಲ್ಲು ಎರಡು ವರ್ಷ ಆಯಿತು ಯಾವ ವರ್ಷದಿಂದ 98 ಶುರು ಮಾಡಿದ್ರು 99 ಲಾಸ್ಟ್ 2000 ಅಲ್ಲಿ ಉದ್ಘಾಟನೆ ಮಾಡ್ತು ಉದ್ಘಾಟನೆ ಆಯ್ತು ಹಾಗಾದ್ರೆ ಈ ಕುವೆಂಪು ಪ್ರತಿಷ್ಠಾನ ಈ ಸ್ಮಾರಕಗಳೆಲ್ಲ ಬಿಡ ಉದ್ಘಾಟನೆಗೆ 22 ವರ್ಷ ಆಗಿದೆ ಹೌದು ಹೌದು ಈ 2022ಕ್ಕೆ ವಾ ಈ ಕೆಳಗಡೆ ಮನೆನೂ 2000 ಅಲ್ಲಿ ಆಗಿರೋದಲ್ಲ ಅದು ಇದು ಒಂದೇ ದಿನ ಉದ್ಘಾಟನೆ ಹೌದು ಇದು ಶಿವರುದ್ರಪ್ಪನವರು ಉದ್ಘಾಟನೆ ಮಾಡಿದ್ರು ಎಸ್ ಎಂ ಕೃಷ್ಣ ಅವರಿದ್ದರು ಅನಂತಕುಮಾರ್ ಅವರಿದ್ದರು ಅಲ್ಲಿ ಕೆಳಗಡೆ ಕೃಷ್ಣ ಅವರು ಮತ್ತು ಅನಂತಕುಮಾರ್ ಅವರು ಉದ್ಘಾಟನೆ ಮಾಡಿದ್ರು ಇದನ್ನು ಶಿವರುದ್ರಪ್ಪನವರು ಮಾಡಿದ್ರು ಶಿವರುದ್ರಪ್ಪನವರು ಕುವೆಂಪು ಅವರ ನೇರ ಶಿಷ್ಯ ಶಿಷ್ಯರೇ ಅಲ್ಲ ಹೌದು ಈಗಿದು ಸರ್ಕಾರಿ ಒಂದು ಅನುದಾನಿತ ಒಂದು ಸಂಸ್ಥೆ ಇದೆ ಹೌದು ಹೌದು ಸರ್ಕಾರ ಪ್ರತಿ ವರ್ಷ ಇದಕ್ಕೆ ಮೇಂಟೆನೆನ್ಸ್ ಆಗಿ ಬರುತ್ತೆ ಬರ್ತದೆ ತುಂಬ ಕಡಿಮೆ ಅದು ಹೇಗೆ ನಿರ್ವಹಿಸ್ತೀರಿ ಈಗ ನಿರ್ವಹಿಸೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಜೊತೆಗೆ ಎಂಟ್ರೆನ್ಸ್ ಟಿಕೆಟ್ ಒಂದು ಸ್ವಲ್ಪ ಬರ್ತದೆ ಮನೆಗೆ ಮನೆಗೆ ಅದರಲ್ಲೂ ಒಂದು ಸ್ವಲ್ಪ ಬರ್ತದೆ ಆಮೇಲೆ ಕೆಳಗಡೆ ಒಂದು ಬಿಲ್ಡಿಂಗ್ ಇದೆ ಹೇಮಾಂಗಣ ಅದರಲ್ಲಿ ಒಂದು ಸ್ವಲ್ಪ ಬರ್ತದೆ ಪುಸ್ತಕ ಮಾರಾಟದಲ್ಲಿ ಸ್ವಲ್ಪ ಬರ್ತದೆ ಸ್ವಲ್ಪ ಡೊನೇಷನ್ನು ತಗೊಳ್ತೀವಿ ಅದೇ ಒಟ್ಟಾರೆಯಾಗಿ ಆ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದೀವಿ ಓಕೆ ನಿಮ್ಮ ಸಂಸ್ಥೆಗೆ ಧನ ಸಹಾಯ ಕೊಡ್ಬೋದು ಯಾರು ಕೊಡ್ಬೋದು 80G ಇದೆ ನಮ್ಮದು ಮೊದಲು FCRA ಏನೂ ಇತ್ತು ಫಾರಿನ್ ಕಾಂಟ್ರಿಬ್ಯೂಷನ್ನು ಪರ್ಮಿಷನ್ ಇತ್ತು ಈಗ ನಾವು ಮೊದಲು ಒಂದು ಸ್ವಲ್ಪ ಇದಕ್ಕೆ ಬೇಕಾಗಿದ್ದನ್ನು ತೇಜಸ್ವಿ ಇದೆ ಸ್ವಲ್ಪ ಅಮೆರಿಕಾದಲ್ಲಿರೋ ಕನ್ನಡಿಗರ ಹತ್ರ ತರಿಸ್ಕೊಟ್ರು ತೇಜಸ್ವಿ ಓ ಹೌದಾ ಒಂದು 10 ಲಕ್ಷ ಆಗ ತರಿಸ್ಕೊಟ್ರು ಹೇಗೆ ಕಾಂಟ್ಯಾಕ್ಟ್ ಇತ್ತು ಅವ್ರಿಗೆ ಅವ್ರಿಗೆ ಅವ್ರ ಸ್ನೇಹಿತರುಗಳು ಎಲ್ಲ ಇದ್ರಲ್ಲ ಹೇಳಿದ್ರು ಎಲ್ಲರೂ 1 ಲಕ್ಷ ಕಳಿಸ್ಕೊಟ್ರು ಆಗ ನಮ್ಗೆ ಅವತ್ತು ದೊಡ್ಡ ಹಣ ಹೌದು ಇವತ್ತಿಗೆ ಹತ್ತಿರ ಅದೊಂದು 2 ಕೋಟಿ ರೂಪಾಯಿ ಅಷ್ಟು ಲೆಕ್ಕ ಸೊ ಅದೊಂದು ಸಹಾಯ ಆಯಿತು ಆಮೇಲೆ ಈಗ ನಮಗೇನಾಗಿದೆ ಫಾರಿನ್ ಕಾಂಟ್ರಿಬ್ಯೂಷನ್ ನಾವು ತಗೊಳ್ತಾ ಇಲ್ಲದೆ ಇರೋದ್ರಿಂದ ಅದನ್ನು ಕ್ಲೋಸ್ ಮಾಡಿದ್ದೀವಿ ಬೇಕು ಅಂದರೆ ಮಾಡ್ಕೊಬೋದು ಅದೇನು ಮತ್ತೆ ಪರ್ಮಿಷನ್ ತಗೊಳ್ಬೋದು 80G ಇದೆ ನಮ್ಮದು 80G ಇದೆ ಭಾರತೀಯರು ಅಥವಾ ಕನ್ನಡಿಗರು ನಿಮಗೆ ಕೊಡ್ಬೋದು ಅದು ಏನಾಗ್ತದೆ ಈ ಅದರಿಂದ ಏನು ಭಾಳ ಅನುಕೂಲ ಆಗಲ್ಲ ಅಂತಾರಪ್ಪ 80G ಜಾಸ್ತಿ ಡೊನೇಷನ್ ಕೊಡೋರಿಗೆ ಅದು ಏನೋ ಲಿಮಿಟೇಷನ್ ಭಾಳ ಕಡಿಮೆ ಇದೆ ಅಂತ ಹೇಳ್ತಾರೆ ಹಂಗಾಗಿ ಯಾರೂ ಅಷ್ಟೊಂದು ಅದನ್ನು ಕೇಳಲ್ಲ ಅಲ್ಲ ಅದಕ್ಕಿಂತ ಮುಖ್ಯವಾಗಿ ಕುವೆಂಪು ಮೇಲೆ ಪ್ರೀತಿ ಅಭಿಮಾನ ತೇಜಸ್ವಿ ಮೇಲೆ ಒಂದು ಗೌರವ ಇರೋರಲ್ಲರು ಕೊಡ್ತಾರೆ ನಾವು ಅಲ್ಲೊಂದು ಟ್ರೆಸರಿ ಇಟ್ಟಿದ್ದೀವಿ ಹುಂಡಿ ಅಂತಾರಲ್ಲ ಕವಿ ಮನೇಲಿ ತೋರಿಸ್ತೀವಿ ಸೊ ಕೆಲವರು ಅದಕ್ಕೆ ಹಾಕಿ ಹೋಗ್ತಾರೆ ಈ ನಮ್ದೇನಂದರೆ 10 ರೂಪಾಯಿ ಟಿಕೆಟು ಆ ಟಿಕೆಟ್ ಪ್ರಿಂಟಿಂಗಿಗೆ 2 ರೂಪಾಯಿ ಖರ್ಚಾಗ್ತದೆ ಒಳ್ಳೆ ಟಿಕೆಟ್ ಮಾಡಿಸಿದ್ದೀವಿ ಕೆಲವರು ಅವರೇ ನೀವೇನು ಇಷ್ಟು ಕಡಿಮೆ ತೊಗೊಳ್ತೀರಲ್ಲ ಅಂತೇಳಿ 100-200 ಟ್ರೆಸರಿಗೆ ಹಾಕೋರು ಇದ್ದಾರೆ
ಕೆಲವರು ಹೊರಗಡೆಯಿಂದ ಬಂದವರು 1-2 ಸಾವಿರನೂ ಹಾಕೋರಿದ್ದಾರೆ. ನಾವೇನು ಯಾರನ್ನೂ ಕೇಳಲ್ಲ. ಓಕೆ, ಅದರಲ್ಲೂ ಸ್ವಲ್ಪ ಬರ್ತದೆ, ಒಟ್ಟು ನಿರ್ವಹಣೆ ಆಗುತ್ತೆ. ಇಷ್ಟೊತ್ತನಕ ಮಾಡ್ತಾ ಇದ್ದೀವಿ. ಮುಂದೆ ಮುಂದೆ ನೋಡಬೇಕು. ಮುಂದೆ ಸರ್ಕಾರ ಏನು ತೀರ್ಮಾನ ತಗೊಳ್ತದೆ, ಮುಂದಿನ ದಿನಗಳಲ್ಲಿ ಏನೇನು ಬರ್ತದೆ ನೋಡ್ಬೇಕು. ಅವತ್ತಿನ ಕಾನ್ಸಿಕ್ವೆನ್ಸಸ್ ಏನೇನು ಇರ್ತದೆ. ಸರ್, ನಾವು ಈರುಡಲ್ಲಿ ಹೋಗೋಣ ಸರ್. ಕುವೆಂಪು ಹೋಗ್ತಾ ಇದ್ರಲ್ಲ ದಾರಿ. ಇಲ್ಲ, ಹೋಗ್ಬೇಕಾರೆ. ಇದೇನು ಗಿಡ ಸರ್? ಇದು ಒಳ್ಳೆ ಹೂ ಬಿಟ್ಟಿದೆ. ಇದು ಮತ್ತಿ, ಮತ್ತಿ ಮರ ಅಂತ. ಮತ್ತಿ ಅಂತ ಒಳ್ಳೆ ವುಡ್ ಅದು. ಹಾಂ, ಮತ್ತಿ ಮರ. ಹಾಂ, ಇದಕ್ಕೆ ಅದಕ್ಕೆ ಟಿಂಬರ್ಗೆ ಟಿಂಬರ್ಗೆ ತುಂಬ ಗಟ್ಟಿ ಮರ ಅದು. ಹಾಂ, ಅದರದ್ದು ಈ ಸೀಸನ್ನಲ್ಲಿ ಅದು ಹೂ ಥರ ಬರ್ತದೆ ಚಳಿಗಾಲದಲ್ಲಿ. ಹ್ಞೂ ಹ್ಞೂ. ಇದು ಸ್ಟಾರ್ ಫ್ರೂಟ ಸರ್? ಇದು ಸ್ಟಾರ್ ಫ್ರೂಟ್ ಅಲ್ಲ, ಅದು ಅದೇ ಥರದ್ದು. ಅದಕ್ಕೇನೋ ಒಂದು ಹೆಸರಿದೆ. ಹಾಂ, ಅದು ಬಳ್ಳಿನಲ್ಲಿ ಬಂದಿರೋದು. ಅದು ಯಾವುದೋ ಒಂದು ಬಳ್ಳಿ ಹಮ್ಕೊಂಡು ಬಂದಿದೆ. ಓ, ಮರದ್ದಲ್ಲ ಅದು? ಮರದ್ದಲ್ಲ. ನನಗೂ ಅಷ್ಟೊಂದು ಸಸಿಗಳ ಬಗ್ಗೆ. ಹ್ಞೂ ನೋಡಿ, ಪೂರ್ತಿ ಕೆಂಪು ನೋಡಿ, ಎಷ್ಟು ಚೆನ್ನಾಗಿದೆ ಸರ್. ಹ್ಞೂ, ಈ ಸೀಸನಲ್ಲಿ ಚೆನ್ನಾಗಿರ್ತದೆ ಸರ್. ಈ ಸುತ್ತ ಪ್ರಾಣಿಗಳಿದ್ದಾವ ಈ ಕಾಡಲ್ಲಿ? ಇದೆ ಒಂದು, ಏನೋ ಹುಲಿ ಇದೆ ಅಂತಾರೆ. ಅಂದರೆ ಒಟ್ಟಾರೆ ಈ ಇದರಲ್ಲಿ ಚಿರತೆಗಳಿದ್ದಾವೆ, ಕಾಡ್ಕೋಣ ಇದ್ದಾವೆ, ನವಿಲು, ಬೇರೆ ಬೇರೆ ಪಕ್ಷಿಗಳು, ಜಿಂಕೆ. ಜಿಂಕೆ ಇದಾವೆ ಕಡಿಮೆ. ಮತ್ತು ಹುಲಿ ಏನು ತಿನ್ನುತ್ತೆ? ಏನು ತಿಂತವಪ್ಪ ಅವು? ಅಂದರೆ ಒಂದೇ ಹುಲಿ ಓಡಾಡ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲಿ ಅವರ ಫಾರೆಸ್ಟ್ ಇದ್ರ ಪ್ರಕಾರ, ಅವರ ಫಾರೆಸ್ಟ್ ರೆಕಾರ್ಡ್ಸ್ ಪ್ರಕಾರ ಅಲ್ಲ, ಅದೇನೋ ಕ್ಯಾಮ್ರಾ ಇಟ್ಟೆಲ್ಲ ನೋಡ್ತಾರಲ್ಲ, ಟ್ರ್ಯಾಪ್ ಮಾಡ್ತಾರಲ್ಲ, ಅದರಲ್ಲಿ ಈ ಥರ ಕೆಲವಾರು ಪದ್ಯಗಳನ್ನ ಅಲ್ಲಲ್ಲಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಇಲ್ಲಿ ಇರ್ಬೋದು, ಕವಿ ಮನೆ ಹತ್ರ, ಹೇಮಾಂಗಣದ ಹತ್ರ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.